नमस्कार वीक्षकरे, सुलभ गणित चैनल के स्वागत। इंदु नानु 9ने तरगति विद्यार्थिगळिगागि अध्याय 4 बहुपदोक्तिगळल्लि अभ्यास 4.2 प्रश्ने संख्ये 1 विवरणेयन्न कोड्ता इद्दीनि। नोडि ಇಲ್ಲಿ x ನ ಬೆಲೆಯು ಈ ಕೆಳಗೆ ನಿಂತಿದ್ದಾಗ ಇಲ್ಲಿ x ನ ಬೆಲೆಗಳನ್ನು ಕೊಟ್ಟಿದ್ದಾರೆ, ಈ ಬಹುಪದೋಕ್ತಿಯ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ। ಸೊ ಮೊದಲನೇ ಪ್ರಶ್ನೆ ಇಲ್ಲಿ ಏನಾಗಿದೆ, ಬಹುಪದೋಕ್ತಿ ಏನಿದೆ 5x - 4x² +3 ಯಾವಾಗಲಿ x ಸಮನಾಗಿದೆ 0 ಅಂತ ತೆಗೆದುಕೊಳ್ಳೋಣ। x ಸಮನಾಗಿದೆ 0 ಇಟ್ಟಾಗ ಇಲ್ಲಿ ಬೆಲೆ ಏನಾಗುತ್ತೆ ನೋಡಿ, 5 0 4 / 0 ವರ್ಗ +3 5 0 / 0 ಇದು 4 0 / 0 ಇದು ಪ್ಲಸ್ ಸೊನ್ನೆ ವರ್ಗ ಸೊನ್ನೆ ನಾಲ್ಕು ಸೊನ್ನೆಲೇ ಸೊನ್ನೆ ಆಗಿಬಿಡುತ್ತೆ। ಸೊ ಹಾಗಾಗಿ ಇಲ್ಲಿ ನಮಗೆ ಬರುವಂತಹ ಉತ್ತರ ಏನು 3 ಅಂತ ಹೇಳಬಹುದು। ಹೌದಾ, ಇನ್ನು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನೋಡೋಣ। ಇಲ್ಲಿ ಎರಡನೇ ಪ್ರಶ್ನೆ 5x - 4x² +3 ಇಲ್ಲಿ x ಸಮನಾಗಿದೆ -1 ಅಂತ ಇಡೋಣ। ಸೊ ಇಲ್ಲಿ 5 / -1 -4 / -1 ರ ವರ್ಗ +3 5 / -1 -5 -4 -1 ರ ವರ್ಗ +1 +3 ಇಲ್ಲಿ ನೋಡಿ -5 -4 ಅಂದ್ರೆ -4 +3 -5 -4 -9 +3 ಸಮನಾಗಿದೆ ನಮಗೆ -6। ಸೊ ಇದರ ಬೆಲೆ +3 ಬಂತು, ಇದರ ಬೆಲೆ -6 ಬರ್ತಾ ಇದೆ। ಸೊ ಅದೇ ರೀತಿಯಾಗಿ ಮೂರನೇ ಒಂದು ಪ್ರಶ್ನೆಯನ್ನು ಕೂಡ ನೋಡೋಣ। 5x -4x² +3 ಇಲ್ಲಿ x ಸಮನಾಗಿದೆ 2 ಅನ್ನು ಇಟ್ಟಾಗ ಎಷ್ಟು ಆಗುತ್ತೆ ನೋಡಿ। ಸೊ ಇಲ್ಲಿ ನೋಡಿ 5 / 2 -4 / 2 ರ ವರ್ಗ +3 5 / 10 - 2 ರ ವರ್ಗ 4 +3 ಇಲ್ಲಿ 10 - 4 ನಾಲ್ಕಲೇ -16 +3 10 - 16 -6 +3 ನಮಗೆ -3 ಅಂತ ಬರ್ತಾ ಇದೆ। ಸೊ ಹಾಗಾಗಿ x ಬೆಲೆ 2 ಇಟ್ಟಾಗ ಇಲ್ಲಿ -3 ಅಂತ ಬರ್ತಾ ಇದೆ। ಇಲ್ಲಿಗೆ ಮೊದಲನೇ ಪ್ರಶ್ನೆ ಮುಗಿತು। ಇನ್ನು ಎರಡನೇ ಪ್ರಶ್ನೆಗೆ ವಿವರಣೆಯನ್ನು ಕೊಡ್ತೀನಿ ನೋಡಿ, ಇಲ್ಲೇ ಇದೆ। ಸೊ ಇಲ್ಲೇ ಎರಡನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಳ್ಳತಾ ಇದ್ದೇನೆ। p ಆಫ್ y ಸಮನಾಗಿದೆ y² - y +1 ಅಂತ, ಇಲ್ಲಿ y ಸಮನಾಗಿದೆ 1 ಸಾರಿ 0 ತೆಗೆದುಕೊಳ್ಳಬೇಕು, y ಸಮನಾಗಿದೆ 1 ತಗೊಳ್ಳಬೇಕು, y ಸಮನಾಗಿದೆ 2 ತೆಗೆದುಕೊಳ್ಳಬೇಕು। y ಸಮನಾಗಿದೆ 0 ಇಟ್ಟಾಗ p ಆಫ್ 0 ಇಲ್ಲೋಣಿ y² - y +1 ಅಂತ ಬರುತ್ತೆ। y ವ್ಯಾಲ್ಯೂ 0 ವರ್ಗ -0 +1 ಸಮನಾಗಿದೆ 0, ಇದು ನಮಗೆ 0 ವರ್ 0 -0 +1 ಸಮನಾಗಿದೆ 1 ಅಂತ ಬರ್ತಾ ಇದೆ। ಹೌದಾ, ಸೋ ಇವಾಗ ಇಲ್ಲಿ y ಸಮನಾಗಿದೆ 1 ಅಂತ ಇಕ್ಕೋಣ। y ಸಮನಾಗಿದೆ 1 ಅಂತ ಇಟ್ಟಾಗ ನಮಗೆ ಏನು ಬರುತ್ತೆ, y² - y +1 y ಅಂದ್ರೆ 1 ರ ವರ್ಗ -1 +1 ರ ವರ್ಗ 1 -1 +1 -1 ಕಟ್ ಆಗಿ 1 ಬರ್ತಾ ಇದೆ। ಸೊ ಅದೇ ರೀತಿಯಾಗಿ y ಸಮನಾಗಿದೆ 2 ಅಂತ ಇಡೋಣ। ಸೊ ಇಲ್ಲಿ ನೋಡಿ y ಸಮನಾಗಿದೆ 2 ಇಟ್ಟಾಗ y² - y +1 y ನ ಬೆಲೆ 2 ರ ವರ್ಗ -2 +1 2 ರ ವರ್ಗ 4 -2 +1 2 4 - 2 2 2 +1 3 ಅಂತ ಆಗುತ್ತೆ। ಸೊ ಇಲ್ಲಿಗೆ ಏನಾಯ್ತಂದ್ರೆ ಪ್ರಶ್ನೆ ಸಂಖ್ಯೆ 1 ಮುಗಿತು। ಇನ್ನು ಎರಡನೇ ಪ್ರಶ್ನೆ ನೋಡೋಣ। ಎರಡನೇ ಪ್ರಶ್ನೆ ಏನಿದೆ, 2 ಪ್ಲಸ್ ಟಿ ಪ್ಲಸ್ 2t² - t³ ಅಂತ ಇದೆ। ಇಲ್ಲಿ t ಸಮನಾಗಿದೆ 0 ಅಂತ ಇಕ್ತೀನಿ ನಾನು। 2 ಪ್ಲಸ್ 0 ಪ್ಲಸ್ 2 ಇಂಟು 0² - 0³, ಇದು 2 ಪ್ಲಸ್ 0 ಪ್ಲಸ್ 0 ಪ್ಲಸ್ -0 ಆಗುತ್ತೆ। ಸೊ ಹಾಗಾಗಿ ಇಲ್ಲಿ ನಮಗೆ ಉತ್ತರ 2 ಅಂತ ಬರುತ್ತೆ। ಸೊ ಅದೇ ರೀತಿಯಾಗಿ ಇಲ್ಲಿ ನಾನು t 2 ಪ್ಲಸ್ t ಪ್ಲಸ್ 2t² - t³ ಅಲ್ಲಿ t ಸಮನಾಗಿದೆ 1 ಅಂತ ಇಟ್ಕೊಳ್ತೀನಿ ನೋಡಿ। 2 ಪ್ಲಸ್ 1 ಪ್ಲಸ್ 2 / 1 ರ ವರ್ಗ -1 ರ ಘನ 2 ಪ್ಲಸ್ 1 1 ರ ವರ್ಗ 1 1² 2 - 1 ರ ವರ್ಗ 1 ರ ಘನ 3 ನೋಡಿ। 2 ಪ್ಲಸ್ 1 3 3 ಪ್ಲಸ್ 2 5 5 - 1 4 ಅಂತ ಬರ್ತಾ ಇದೆ। ಇನ್ನಿವಾಗ t ಸಮನಾಗಿದೆ 2 ಅಂತ ಇಡ್ತೀನಿ ನೋಡಿ ಇಲ್ಲಿ। 2 ಪ್ಲಸ್ t ಪ್ಲಸ್ 2t² - t³, 2 ಪ್ಲಸ್ t ಸಮನಾಗಿದೆ 2 ಇಟ್ಟಾಗ 2 ಇಂಟು 2 ರ ವರ್ಗ -2 ರ ಘನ ನೋಡಿ। 2 ಪ್ಲಸ್ 2 ಪ್ಲಸ್ 2 2 ರ ವರ್ಗ 4 - 2 ರ ಘನ 8, 2 ಪ್ಲಸ್ 2 4 ಪ್ಲಸ್ 2 4 8 - 8 ಕಟ್ಟಾಗಿ ನಮಗೆ 4 ಅಂತ
ಬರ್ತಾ ಇದೆ ಸೋ ಹಾಗಾಗಿ ಇಲ್ಲಿಗೆ ಏನಾಯ್ತು ಅಂದ್ರೆ ಎರಡನೇ ಪ್ರಶ್ನೆ ಮುಗಿತು ಹೌದಾ ಇನ್ನ ಮೂರನೇ ಪ್ರಶ್ನೆ ಏನಿದೆ ನೋಡಿ ಮೂರನೇ ಪ್ರಶ್ನೆ p ಆಫ್ x = x² ಅಂತ ಇದೆ ಸೋ ಇಲ್ಲಿ x ನ ಬೆಲೆ ಒಂದ ಸಾರಿ 0 ಅಂತ ಇಡೋಣ p ಆಫ್ 0 = 0² 0 ಬರುತ್ತೆ ಇಲ್ಲಿ p ಆಫ್ 1 ಅಂತ ಇಕ್ಕೋಣ x² ಅಂದ್ರೆ 1 ರ ವರ್ಗ 1 ಇನ್ನ p ನ ಬೆಲೆ 2 ಅಂತ ಇಟ್ಟಾಗ ಇಲ್ಲಿ 2 ರ ವರ್ಗ 4 ಅಂತ ಬರುತ್ತೆ ಸೋ ಇಲ್ಲಿ ಏನಾಯ್ತು ಅಂದ್ರೆ ಮೂರನೇ ಪ್ರಶ್ನೆ ಕೂಡ ಮುಗಿತು ಇನ್ನ ನಾಲ್ಕನೇ ಪ್ರಶ್ನೆ ಏನಿದೆ ಅಂತಂದ್ರೆ p ಆಫ್ x ಸಮನಾಗಿದೆ x - 1 x + 1 ಅಂತ ಇದೆ ಇಲ್ಲಿ ಒಂದು ವೇಳೆ 0 ಅಂತ ಇಡೋಣ 0 ಮೈನಸ್ 1 0 ಪ್ಲಸ್ 1 ಸಮನಾಗಿದೆ 0 ಮೈನಸ್ 1 ಮೈನಸ್ 1 0 ಪ್ಲಸ್ 1 ಪ್ಲಸ್ 1 1 ಅಂದ್ರೆ ಮೈನಸ್ 1 ಇನ್ನ p ಸಮನಾಗಿದೆ ಪ್ಲಸ್ 1 ಅಂತ ಇಡೋಣ 1 ಮೈನಸ್ 1 1 ಪ್ಲಸ್ 1 1 ಮೈನಸ್ 1 0 ಗುಣಿಲೆ 2 0 ಇನ್ನ p ಆಫ್ 2 ಅಂತ ಇಕ್ಕೋಣ 2 ಮೈನಸ್ 1 2 ಪ್ಲಸ್ 1 2 ಮೈನಸ್ 1 2 2 ಪ್ಲಸ್ 1 3 3 ಅಂದ್ರೆ 3 ಅಂತ ಹೇಳಬಹುದು ಈ ರೀತಿಯಾಗಿ p ಆಫ್ 0 1 2 ಬೆಲೆಗಳನ್ನು ಇಟ್ಟಾಗ ಈ ರೀತಿಯಾದಂತ ಉತ್ತರಗಳು ನಮಗೆ ಸಿಗುತ್ತವೆ ಇಲ್ಲಿಗೆ ಏನಾಯ್ತು ಅಂದ್ರೆ 4.2 ರಲ್ಲಿ ಪ್ರಶ್ನೆ ಸಂಖ್ಯೆ 1 ಮತ್ತು 2 ಕ್ಕೆ ವಿವರಣೆ ಮುಗಿತು ಇನ್ನು 3 ಮತ್ತು 4 ರ ವಿವರಣೆ ಬೇಕಾದ್ರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ ಅಲ್ಲಿಯವರೆಗೂ ಧನ್ಯವಾದಗಳು ಶುಭ ದಿನ